ಹಾಯ್ ಎಲ್ಲರಿಗೂ ನಾನು ನಿಮ್ಮ ಪದ್ಮಾ ಅಡುಗೆ ಬನ್ನಿ ಇವತ್ತು ಒಂದು ತುಂಬ ರುಚಿಯಾದ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾದ ಎಲ್ಲರಿಗೂ ಇಷ್ಟ ಆಗುವ ಈ ಮಸಾಲೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ತಿಂಡಿಗೆ ಅಂತ ಏನಿಲ್ಲ ನೀವು ಹೊರಗಡೆ ಒನ್ ಡೇ ಪಿಕ್ನಿಕ್ ಹೋದಾಗಲೂ ನೀವು ತೊಗೊಂಡೋಗ್ಬಹುದು ನೋಡಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಇದು ಇಷ್ಟಪಡೋರು ನೀವು ಹಾಕಿ ಈ ಚಿಲ್ಕವರೆ ಅಕ್ಕಿ ಹಿಟ್ಟಿಗೆ ಈ ಚಿಲ್ಕವರೆ ಇದ್ದೀನಿ ಮತ್ತು ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಈ ಹಸಿ ಮೆಣಸಿನಕಾಯಿ ಇದು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ನೀವು ಬೇಕು ಅಂದರೆ ನೀವು ಈ ಸಬ್ಬಸಿಗೆ ಸೊಪ್ಪು ಹಾಕೋಬಹುದು ಮತ್ತು ಜೀರಿಗೆನೂ ಹಾಕೋಬಹುದು ನಾನು ಈ ಅವರೇ ಬೇಳೆ ಹಾಕಿರೋದ್ರಿಂದ ಈ ಸಬ್ಬಸಿಗೆ ಸೊಪ್ಪು ಮತ್ತು ಜೀರಿಗೆ ಹಾಕಿಲ್ಲ ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಈ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಈ ಕೈನಲ್ಲೇ ಮಿಕ್ಸ್ ಮಾಡಿ ಒನ್ ಡೇ ಟ್ರಿಪ್ಪಿಗೆ ಅಂತ ಏನಿಲ್ಲ ದೂರ ದೂರ ನೀವು ಟ್ರಿಪ್ ಹೋಗಿರ್ತೀರಲ್ಲ ಹೋಗಿರ್ತಿರಲ್ಲ ಆವಾಗ ಈ ರೀತಿ ರೊಟ್ಟಿ ಮಾಡ್ಕೊಂಡು ಹೋಗಬಹುದು ಬಟ್ ಈರುಳ್ಳಿ ಒಂದು ಲೆಸ್ ಮಾಡಿ ಈರುಳ್ಳಿ ಹಾಕಿದ್ರೆ ಅಳಿಸ್ಬಿಡುತ್ತೆ ತುಂಬ ದಿನ ಇಟ್ಟರೆ ಒಂದು ಕುದಿ ಬಂದಿರೋ ನೀರು ನೀರು ಒಂದು ಕುದಿ ಬರುತ್ತೆ ಬೇಯ್ಯಕ್ಕೆ ಇಟ್ಟಿದಾಗ ಅಷ್ಟು ಬಂದರೆ ಈ ರೊಟ್ಟಿ ಕೆಡಲ್ಲ ನೋಡಿ ನೀವು ಯಾವ ರೀತಿ ತಟ್ತೀರಾ ಆ ರೀತಿ ನೀವು ತಟ್ಕೋಬಹುದು ಈ ಮಧ್ಯದಲ್ಲಿ ಹೋಲಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಯಾಕೆ ಅಂದರೆ ಎಣ್ಣೆ ಹಾಕಿದಾಗ ಎಲ್ಲ ಕಡೆ ಎಣ್ಣೆ ಹೋಗಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ರೊಟ್ಟಿ ನೋಡಿ ಈ ರೀತಿ ಒಂದು ಸೈಡು ತುಂಬ ಚೆನ್ನಾಗಿ ಬೆಂದಿದೆ ನಾನು ಮತ್ತೊಂದು ಸೈಡು ಇವಾಗ ತಿರುಗಿಸಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಮತ್ತೆ ನೋಡಿ ಮತ್ತೆ ಈ ಎಣ್ಣೆ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಈ ರೀತಿ ರೊಟ್ಟಿ ಬೇಯಿಸಲಿಕ್ಕೆ ತುಂಬ ರುಚಿಯಾಗುತ್ತೆ ಇಲ್ಲಾಂದರೆ ಡ್ರೈ ಆಗಿರುತ್ತೆ ರೊಟ್ಟಿ ಅಷ್ಟು ರುಚಿ ಬರಲ್ಲ ಯಾರು ರೊಟ್ಟಿ ಅಂದರೆ ಇಷ್ಟಪಡೋಲ್ಲ ಅಂಥವ್ರು ಕೂಡ ಈ ರೊಟ್ಟಿನ ಇಷ್ಟಪಡ್ತಾರೆ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ರುಚಿಯಾದ ಈ ಬಿಸಿ ಬಿಸಿ ಈ ಅವರೇ ಬೇಳೆ ರೊಟ್ಟಿ ರೆಡಿಯಾಗಿದೆ ಮಸಾಲೆ ರೊಟ್ಟಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಪದ್ಮಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದಕ್ಕೆ ನಾನು ಈ ಕಡಲೆ ಚಟ್ನಿ ಅಥವಾ ಕಾಯಿ ಚಟ್ನಿ ಪುದೀನ ಚಟ್ನಿ ಎಲ್ಲ ಒಂದುತ್ತೆ ನಾನು ಈ ಕಡಲೆ ಮತ್ತು ತೆಂಗಿನಕಾಯಿ ಹಾಕಿ ಮಾಡಿರೋದು ಇದಕ್ಕೇ ತುಪ್ಪ ತುಪ್ಪ ಮತ್ತು ಚಟ್ನಿ ರೊಟ್ಟಿ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ನಬಹುದು ಒಂದು ತಿನ್ನೋರು ಎರಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ರೊಟ್ಟಿ ಈ ರೀತಿ ತೆಳುವಾಗಿ ಪೇಪರ್ ಮೇಲೆ ನೀವು ಹಾಕಿದ್ರೆ ನೋಡಿ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕ ಸೂಪರ್ ರುಚಿ ಅಂತಾನೆ ಅನ್ಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿ ಫಾಲೋ ಮಾಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಮನೆಯಲ್ಲಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿ ನಿಮಗೆ ಅನಿಸುತ್ತೆ ಇದೇನು ನಾನು ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಚೆನ್ನಾಗಾಗಿದೆ ಅಂತ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ತುಂಬ ಖುಷಿಯಿಂದ ನೀವು ಮಾಡಿದ ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ವಾರಕ್ಕೆ ಎರಡು ಸಲ ನಾವು ಈ ರೊಟ್ಟಿ ಮಾಡ್ತಾನೆ ಇರ್ತೀವಿ ಅವರೇಕಾಯಿ ಸೀಸನ್ ಇದ್ದಾಗ ಈ ರೀತಿ ಹಾಕಿ ಮಾಡ್ತೀನಿ ಇಲ್ಲಾಂದರೆ ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಮಾಮೂಲಿ ಜೀರಿಗೆ ಅವೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಟ್ ಈ ರೀತಿ ನೀವು ತುಂಬ ಚೆನ್ನಾಗಿ ಬೇಯಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್